ಹೊಸ ವರ್ಷದ ಸಂಭ್ರಮಾಚರಣೆಗೆ ಈಗಾಗಲೇ ಬೆಂಗಳೂರು ಸಜ್ಜಾಗಿರ್ತಕ್ಕಂಥ ಅಷ್ಟೇ ಕಟ್ಟುನಿಟ್ಟಲ್ಲೂ ಕೂಡ ಏನು ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ. ಇನ್ನು ಎಮ್ ಜಿ ರೋಡ್ನಲ್ಲಿ ಹೇಗಿದೆ ಸಿದ್ಧತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗಾಗಲೇನು ಎಮ್ ಜಿ ರಸ್ತೆ ಸುತ್ತಮುತ್ತಲೂ ಕೂಡ 600ಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಲಕ್ಷಾಂತರ ಜನ ಆ ದಿನ ಬಂದು ಹೋಗುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಅದಿನ ಗಂಡನ ಇಡಬೇಕಾಗುತ್ತೆ. ಇದರ ಜೊತೆಯಲ್ಲೇ ಕೂಡ ಸಿ ಸಿ ಟಿ ವಿ ಜೊತೆಗೆ ಡ್ರೋನ್ ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಲಾಗುತ್ತೆ. ಈಗಾಗಲೇ ಕೂಡ ಏನು ಈ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಪ್ರಮುಖವಾಗಿ 200ಕ್ಕೂ ಹೆಚ್ಚು ಸಿ ಸಿ ಕ್ಯಾಮ್ರಾಗಳನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು, ಅದು ಆಪರೇಟ್ ಆಗ್ತಿದೆ ಹೇಗಾಗ್ತಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಇಲ್ಲಿ ಒಂದು ನಿಗದಿತ ಸ್ಥಳದಲ್ಲಿ ಇಟ್ಟು ಇದನ್ನು ನೋಡ್ಬೋದಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಿರ್ತಕ್ಕಂಥದ್ದು ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂಥ ಸಂದರ್ಭದಲ್ಲಿ ಈ ಒಂದು ಸಿ ಸಿ ಕ್ಯಾಮ್ರಾಗಳ ಮೂಲಕ ನೋಡ್ಬೋದಾಗಿದೆ. ಇಲ್ಲಿ ನಾವು ನೋಡ್ಬೋದಾಗಿದೆ, ಇದು ಏನು ಕಾಣ್ತಿದೆ, ಇದು ಸಿ ಸಿ ಟಿ ವಿಯನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾಗಿ ಒಟ್ಟು ಈ ಒಂದು ಭಾಗದಲ್ಲೇ ಕೂಡ ಏನು 600ಕ್ಕೂ ಹೆಚ್ಚು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗುತ್ತೆ. 360 ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗುತ್ತೆ. ಇನ್ನು ಪೊಲೀಸರು ಕೂಡ ಅಂದರೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ನಿಯೋಜನೆಗೊಂಡಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಸಿ ಸಿ ಕ್ಯಾಮ್ರಾಗಳನ್ನು ಅಬ್ಸರ್ವ್ ಮಾಡಲಿಕ್ಕೆ ಅಂತಲೇ ಇಲ್ಲಿ ನಿಯೋಜನೆಗೊಳ್ತಾರೆ. ಪ್ರಮುಖವಾಗಿ ಯಾವುದೇ ರೀತಿಯಾದ ತೊಂದರೆಗಳಾದಂಥ ಸಂದರ್ಭದಲ್ಲಿ ಕೂಡಲೇ ಅದನ್ನು ಝೂಮ್ ಮಾಡಿ ನೋಡಿ ಅದನ್ನು ಅಲ್ಲಿ ಇರ್ತಕ್ಕಂಥ ಡೆಪ್ಲೋ ಆಗಿರ್ತಕ್ಕಂಥ ಏನು ಪೊಲೀಸರಿಗೆ ಫಾರ್ಮ್ ಅನ್ನು ಮಾಡ್ತಕ್ಕಂಥದ್ದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಎಸ್ಎಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮತ್ತೆ ಆ ತತ್ಕ್ಷಣ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಈಗ ಆಪರೇಟ್ ಮಾಡಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಕೂಡ ಬಾಡಿ ಒನ್ ಕ್ಯಾಮ್ರಾ ಇರುತ್ತೆ, ಜೊತೆಗೆ ಆ ಡ್ರೋನ್ ಕ್ಯಾಮ್ರಾ ಇರುತ್ತೆ, ಜೊತೆಗೆ ಹ್ಯಾಂಡ್ ಕ್ಯಾಮ್ ಕೂಡ ಇರುತ್ತೆ. ಇದೆಲ್ಲದರ ಜೊತೆಗೆ ಪೊಲೀಸರು ಇಲ್ಲಿ ಈ ಒಂದು ಭಾಗದಲ್ಲೇ ಕೂಡ ಹೆಚ್ಚುವರಿಯಾಗಿ 1,500ಕ್ಕೂ ಹೆಚ್ಚು ಜನ ಪೊಲೀಸರು ಇಲ್ಲಿ ನಿಯೋಜನೆಗೊಳ್ತಾರೆ. ಪ್ರಮುಖವಾಗಿ ಇದು ಬಹಳ ಪ್ರಮುಖ ರಸ್ತೆ ಆಗಿರುವಂಥದ್ದು. ನಾವೇನು ಹೇಳಿದ್ವಿ, ಏನಾದರೂ ಹೆಚ್ಚು ಕಡಿಮೆ ಆದ ಸಂದರ್ಭದಲ್ಲಿ ನೋಡಿ ಇಷ್ಟು ಝೂಮನ್ನು ಮಾಡ್ಬೋದು, ಝೂಮ್ ಇನ್ ಝೂಮ್ ಔಟ್ ಎರಡೂ ಕೂಡ ಮಾಡ್ಬೋದು. ಸೂಕ್ಷ್ಮವಾಗಿ ಕೂಡ ಗಮನಿಸ್ಬೋದು ಯಾವುದೇ ರೀತಿಯಂತಹ ತೊಂದರೆ ಆದಂಥ ಸ್ಥಳಗಳಲ್ಲಿ. ಒಟ್ಟಾರೆಯಾಗಿ ಈ ಒಂದು ಭಾಗದಲ್ಲಿ ಹೆಚ್ಚುವರಿಯಾಗಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಆ ಸಿ ಸಿ ಕ್ಯಾಮ್ರಾಗಳಲ್ಲಿ ಯಾರಾದರೂ ಏನಾದರೂ ಘಟನೆಗಳು ಸಂಭವಿಸಿದರೆ ಅದನ್ನು ನೋಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ಬೋದು. ಎರಡು ದಿನ ಅಂದರೆ ಪ್ರತಿ ವರ್ಷವೂ ಕೂಡ ಏನು ಈ ಒಂದು ಎಮ್ ಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಹೆಚ್ಚುವರಿ ಕ್ಯಾಮ್ರಾಗಳನ್ನು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡ್ಕೊಳ್ತಾ ಹೋಗ್ತಾರೆ, ಜೊತೆಗೆ ಹದ್ದಿನ ಗಂಡನ್ನು ಕೂಡ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಬಹಳ ಹೆಚ್ಚಿನ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡು ಈಗಾಗಲೇ ಏನು ಸಿದ್ಧತೆಗಳನ್ನು ಮಾಡ್ಕೊಳ್ತಿರ್ತಕ್ಕಂಥ, ಕೇವಲ 2 ದಿನಗಳು ಬಾಕಿ ಇದೆ 2024ರ ಹೊಸ ವರ್ಷದ ಆಚರಣೆಗೆ ಪೊಲೀಸರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ದೀಪಕ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.